ಸೊ ಈ ಬ್ರಿಡ್ಜ್ ಹತ್ಬಿಟ್ಟು ಮೈಸೂರಿಗೆ ಎಷ್ಟೊತ್ತು ತಲುಪ್ತೀವಿ ಅಂತ ಕರೆಕ್ಟಾಗಿ ಇವತ್ತು ಗೊತ್ತಾಗುತ್ತೆ. ಸೊ ಎಕ್ಸಾಕ್ಟ್ 4:20 ಅಲ್ಲಿ ಬೋರ್ಡ್ ಕಾಣಿಸ್ತಾ ಇದೆ ಗ್ರೀನ್ ಕಲರು, ಅದೇ ಬ್ರಿಡ್ಜ್ ಹತ್ತಿದ್ರೆ ನಾನ್ ಸ್ಟಾಪ್ ಮೈಸೂರು. ಕ್ರೇಜಿ ಕ್ರೇಜಿ ಐತೆ ರೋಡು, ಹಂಗೆ ರೋಡ್ ಅಲ್ಲ, ಉರ್ಲ ಆಡ್ಕೊಂಡು ಹೋಗೋದು. ಓ ಯಾವ್ದೋ ಗಾಡಿ ಹಿಂಗ್ ಮಲ್ಕೊಂಡ್ಬಿಟ್ಟೈತೆ. ನಂಗೆ ದೇವ್ರ ಅಣ್ಣಗೂ ಈ ತರದ ಮ್ಯಾಟ್ರ್ ಐತಂದ್ರೆ ಗೊತ್ತಿಲ್ಲ ಗುರು. ನಾನೇನು ಕಮ್ಮಿ ಟೈಮಲ್ಲಿ ಎಷ್ಟು ಬೇಗ ಆಗುತ್ತೋ ಎಷ್ಟು ಬೇಗ ಹೊಡೆಯೋಣ ಮೈಸೂರಿಗೆ ಅನ್ಕೊಂಡೆ. ದ ರೋಡ್ ಇಸ್ ಗಾನ್ ಹಿಯರ್. ಅವನ ಹುಡುಗ ಕರ್ದ, ಬ್ರೋ ಹಿಂಗ್ ಬನ್ನಿ ಹಿಂಗ್ ಬನ್ನಿ ಅಂತ ಕರ್ಕೊಂಡು ಜಪ್ತಿ ಗಿಪ್ತಿ ಹೊಡೆದ್ಬಿಡೋಲ್ಲ. ಗಾಯ್ಸ್ ಕರೆಕ್ಟಾಗಿ 1 hour 10 minutes ಮೈಸೂರಿಗೆ ಬಂದಿದ್ದೀರಿ, ಇರೋಣ. ಗಾಯ್ಸ್ ಗುಡ್ ಮಾರ್ನಿಂಗ್, ಎಲ್ರಿಗೂ ಸ್ವಾಗತ, ಸುಸ್ವಾಗತ ಬಿ ಆರ್ ಕೆ ಮತ್ತೊಮ್ಮೆ ಬೆಂಗಳೂರು ರೈಡರ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯಿಂದ ಸ್ವಾಗತ. ಅದೇನಂತ ಗೊತ್ತಿಲ್ಲ, ಇದೇ ಲೊಕೇಶನ್ನಲ್ಲಿ ಯಾವಾಗೂ ನಿಮಗೆ ಗ್ರೀಟಿಂಗ್ ವೆಲ್ಕಮ್ ಕೊಡ್ತೀನಿ. ನಮ್ಮ ರವೀಂದ್ರನ ಟ್ಯಾಗರ್ನ ನೋಡಿಕೊಂಡು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನ್ನಲ್ಲ. ಇಲ್ಲಿಂದ ಅದೇನೋ ಸಿಂಕ್ ಆಗ್ಬಿಟ್ಟಿದೆ ಗುರು, ಬ್ಲಾಕ್ ಸ್ಟಾರ್ಟ್ ಮಾಡಿದಾಗೆಲ್ಲ ಇದೇ ರೋಡ್ ಯೂಸ್ ಮಾಡ್ತೀನಿ. ಸೊ ಇಲ್ಲಿಗೆ ಬಂದ ಕ್ಯಾಮ್ರಾ ಆನ್ ಮಾಡ್ತಾ ಇದ್ದೀನಿ. ಸೊ ರವೀಂದ್ರನ ಟ್ಯಾಗರ್ ಅವ್ರು ಕಾಣಿಸ್ಕೊಳ್ಳಿ, ಒಳ್ಳೇದೇ. ಸೊ ರೈಡ್ ಸ್ಟಾರ್ಟ್ ಆಗಿದೆ, ಅರ್ಲಿ ಮಾರ್ನಿಂಗು, ಸಮಯ 3:40. ಹಾಂ ಹೌದು ಗುರು, 3:40. ಕ್ಯಾಮ್ರಾ ಆ್ಯಂಗಲ್ ಹೆಂಗಿದೆ, ಹೆಂಗೆ ಹಾಕ್ಕೊಂಡಿದ್ದೀನಿ, ಸೆಟ್ ಮಾಡ್ಕೊಂಡಿಲ್ಲ ಇನ್ನೂ ಕರೆಕ್ಟಾಗಿ. ಏನೋ ಹೊಡಿತು ಕರೆಕ್ಟಾಗಿ. ಆಲ್ರೆಡಿ ಬಾಯ್ಸ್ ಎಲ್ಲ ಬಂದು ಇದ್ರ ಹತ್ರ ಕಾಯ್ತಾ ಇದ್ದಾರೆ, ಮೇಕ್ಲಿ ಸರ್ಕಲ್ಲು ಕೆ ಟಿ ಎಮ್ ಶೋರೂಮ್ ಹತ್ರ. ಲೆಟ್ಸ್ ಗೋ ದೇರ್. ನನ್ನ ಜೊತೆ ನಾನು ನಿಂದೆ 515 ಪ್ರವೀಣು ಮತ್ತು ಚರಣ್ಣು ಇಬ್ಬರು ಬರ್ತಾ ಇದ್ದಾರೆ. ಗೈಸ್ ಮಿಡ್ ನೈಟಲ್ಲಿ ಕೂಡ ಸಿಗ್ನಲ್ ಫಾಲೋ ಮಾಡಬೇಕಾಗಿದೆ ಇಲ್ಲಿ. ನಮ್ಮ ಬೈಸ್ ಎಲ್ಲ ಬಂದಿದ್ದಾರೆ, ದೇ ಆರ್ ರೆಡಿ. ಗುಡ್ ಮಾರ್ನಿಂಗ್. ಗೈಸ್ ಟೈಮು 4 ಗಂಟೆ ಆಗ್ತಿದೆ. ಏನು ಗುರು, ಮಿಡ್ ನೈಟಲ್ಲೂ ನಮ್ಮ ಗೌರ್ಮೆಂಟ್ ಸಿಗ್ನಲ್ ಎಲ್ಲ ಫಾಲೋ ಮಾಡಿಸ್ತಿದೆ, ಒಂದು ಲೆವೆಲ್ಗೆ ಒಳ್ಳೇದು. ಆ್ಯಕ್ಚುಲಿ ನೈಟ್ ಹೊತ್ತು ಜಾಸ್ತಿ ಫಾಸ್ಟಾಗಿ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ ಗೊತ್ತಾ, ಅವ್ರುಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಇದು ಒಳ್ಳೆ ಸೂಚನೆ. ಕಾಮಿಡಿ ಏನು ಗೊತ್ತಾ ಗುರು, ಆ್ಯಕ್ಚುಲಿ ನಾನು ಬೆಳಗ್ಗೆನೆ ಎದ್ಬಿಟ್ಟು 2:30 ಹೊರಡಬೇಕಾಗಿದ್ದಿದ್ದು ಆ್ಯಕ್ಚುಲಿ, ಅದನ್ನು 3 ಗಂಟೆಗೆ ಮಾಡ್ಕೊಂಡ್ರಿ ಸರಿ, 3:20 ಹೊರಡೋಣ ಅಂತ ಡಿಸೈಡ್ ಆಯಿತು. ಸೊ ಬೆಳಗ್ಗೆನೆ ಬೇಗ ಎದ್ಬಿಟ್ಟು ಗೈಸ್, ಚಳಿ ಇರುತ್ತೆ ಅಂದ್ಬಿಟ್ಟು ಒಳಗಡೆ ಫ್ಯಾಬ್ರಿಕ್ ಶರ್ಟು ಅಂದರೆ ಫುಲ್ ಶರ್ಟು, ಶರ್ಟ್ ಅಂದರೆ ಟೀ ಶರ್ಟ್ ಸರಿ, ಅದು ಅದ್ರ ಮೇಲೆ ರೈನ್ ಗೇರು, ರೈನ್ ಗೇರ್ ಮೇಲೆ ಜಾಕೆಟ್ ಹಾಕೊಂಡಿದ್ದೀನಿ. ಬಡಿ ಮಗಿನ ಚಳಿ ಆಗೋದು ಬೇಡವಾ, ಶೆಕೆ ಹಿಡಿತು ಇದ್ ಗುರು. ಏನು ಹೇಳಿ ಇವ್ರದು, ಒಂದೊಂದು ಸತಿ ಒಂದೊಂದ್ಸರಿ ಆಯಿತು ನಮ್ಮ ಕ್ಲೈಮೇಟು. ನಿನ್ನೆ ಇಷ್ಟೊತ್ತಿಗೆ ನಿನ್ನೆ ಅರ್ಲಿ ಮಾರ್ನಿಂಗ್ ಇಷ್ಟೊತ್ತಿಗೆ ಏನು ಭಯಂಕರ ಚಳಿ, ಆಫ್ಟರ್ನೂನ್ ಎಲ್ಲ ಚಳಿ, ಮಳೆ ಬರೋ ಥರ ಆಗ್ಬಿಟ್ಟಿತ್ತು, ಇವತ್ತು ಶೆಕೆ ಹಿಡಿತೈತೆ. ಸೊ ಗುರು ಅಂತೂ ಇಂತೂ ಒಂದು ಲೆವೆಲ್ಗೆ ಮೈಸೂರು ರೋಡಿಗೆ ಬಂದು ತಲುಪಿದ್ರಿ, ಕತ್ಲೆ ಮೈಸೂರು ನಂದು ಟಿಂಟೆಡು ಏನು ಕಾಣಿಸ್ತಿಲ್ಲ ಗುರು, ಇಷ್ಟ ಇದ್ರೆ ಹಳ್ಳಗಳು ಎಲ್ಲೆಲ್ಲಿಂದ ಸರ್ಪ್ರೈಸ್ ಕೊಡುತ್ತೆ ಅಂತ ಗೊತ್ತಾಗ್ತಿಲ್ಲ. ಈ ಜಂಕ್ಷನ್ ಏನಿದೆ, ಈ ಜಂಕ್ಷನ್ ಅಲ್ಲಿ ಈ ಬ್ರಿಡ್ಜ್ ನಂಗೆ ಸಕ್ಕತ್ ಇಷ್ಟ ಗುರು, ಇದು ಇಲ್ಲಿಂದ ವ್ಯೂ ಪಾಯಿಂಟ್ ಒಂಥರ ಮಸ್ತ್ ಆಗಿ ಕಾಣುತ್ತೆ. ಯಾವುದೋ ಫೋನ್ ಇಟ್ಕೊಂಡ್ಬಿಟ್ಟು ಕ್ಲಾರಿಟಿ ಬರಲ್ಲ ಅಂತೆ, ಯಾವಾಗಲೂ ಲೇಟ್ ಆಗಿ ಬರೋದೇ ಕೆಲಸ. ಪ್ರವೀಣ್ ಆ ಕಡೆ ಹಿಂದೆ ಚರಣ್ಣು ಬೈ, ಕ್ಯಾಮ್ರಾ ಆ್ಯಂಗಲ್ ಚೆಕ್ ಮಾಡ್ಕೊಬಿಡಿ. ಗೈಸ್ ಮೈಸೂರು ರೋಡು ಸ್ಟಾರ್ಟಿಂಗು ಆ ಬ್ರಿಡ್ಜ್ ಮೇಲೆ ಹತ್ತೋದು. ಎಕ್ಸಾಕ್ಟ್ ಟೈಮ್ ಇವಾಗ 4:20 ಗುರು, ಏನು ಟೈಮು ಹೊಡೆದಾ ಇದ್ದೀರಿ ನೋಡ್ರಿ, 4:20. ಸೊ ಈ ಬ್ರಿಡ್ಜ್ ಹತ್ಬಿಟ್ಟು ಮೈಸೂರಿಗೆ ಎಷ್ಟೊತ್ತು ತಲುಪ್ತೀವಿ ಅಂತ ಕರೆಕ್ಟಾಗಿ ಇವತ್ತು ಗೊತ್ತಾಗುತ್ತೆ. ಸೊ ಎಕ್ಸಾಕ್ಟ್ 4:20 ಅಲ್ಲಿ ಬೋರ್ಡ್ ಕಾಣಿಸ್ತಾ ಇದೆ ಗ್ರೀನ್ ಕಲರು, ಅದೇ ಬ್ರಿಡ್ಜ್ ಹತ್ತಿದ್ರೆ ನಾನ್ ಸ್ಟಾಪ್ ಮೈಸೂರು. ಹಾಂ ರೈಟ್. ಸೊ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿ ರೈಡಿಗೆ ಎಲ್ಲಿಗೆ ಅಂತ ಇನ್ನೂ ಹೇಳಿಲ್ಲ, ಅದು ಆ್ಯಕ್ಚುಲಿ ತಮ್ಮನೇಲಲ್ಲೇ ಗೊತ್ತಾಗಿರುತ್ತೆ. ಕೆಲವೊಂದ್ಸಲ ತಮ್ಮನೇಲ್ ಚೇಂಜ್ ಮಾಡಿ ಬೇರೆದೇನೋ ಹೆಡ್ಡಿಂಗ್ ಕೊಡಬೇಕಾಗುತ್ತೆ.
ಸೊ ರೈಡ್ ಹೊರಟಿರೋದು ಬಂಡೀಪುರ. ಬಂಡೀಪುರ ಸಫಾರಿ ಹೊಡ್ಕೊಂಡು ಅಲ್ಲಿಂದ ಬಿ ಆರ್ ಹಿಲ್ಸ್ ಹೋಗೋಣ ಅಂತ ಒಂದು ಪ್ಲ್ಯಾನ್ ಇದೆ. ಬಂದ್ವಿ ಗುರು. ಮೈಸೂರು ರೋಡು ಬ್ರಿಡ್ಜ್ ಸ್ಟಾರ್ಟ್ ಎಕ್ಸಾಕ್ಟ್ ಟೈಮು 4:22 ಗುರು. 4:22 ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡೋಣ ಎಷ್ಟೊತ್ತಿಗೆ ಎಂಡ್ ಆಗುತ್ತೆ ಅಂತ. ಸ್ಪೀಡ್ ಗೀಡೆಲ್ಲ ಲೆಕ್ಕ ಹಾಕೊಳ್ಳೋಣ. 120 ಟಚ್ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀರಿ. ಲೆಟ್ಸ್ ಟೇಕ್ ಇಟ್. ಯಾವ್ದು ಗುರು ರೋಡ್ ಇದೆ ಹಿಂಗೈತೆ ಆಟ ಆಡ್ಕೊಂಡು ಹೋಗೋದು. ಕ್ರೇಜಿಗೆ ಕ್ರೇಜಿಗೆ ಐತೆ ರೋಡು. ಹಂಗೆ ರೋಡ್ ಅಲ್ಲ ಉರ್ಲ ಆಡ್ಕೊಂಡು ಹೋಗೋದು. ಇವಾಗ ಗಾಡಿ ಅಲ್ಲಿ ಸ್ಟಾರ್ಟ್ ಮಾಡಿದಾಗ 120 ಥ್ರಾಟಲ್ ಹಿಡಿದಿದ್ದು ಗುರು. 120-125 ಅಲ್ಲಿ ಹೊಡಿತಾ ಇದ್ದೀನಿ. ಕಮ್ಮಿ ಆಗ್ತಿಲ್ಲ. ಇವಾಗ ಸ್ವಲ್ಪ ಸ್ಲೋ ಮಾಡ್ಕೊಂಡೆ, ಕ್ಯಾಮ್ರಾ ಆನ್ ಮಾಡಿದೆ ಅಂತ. ಮಾತಾಡೋದು ತುಂಬಾ ಗಾಡಿ ಸೌಂಡ್ ಅಲ್ವಾ, ಅದಕ್ಕೋಸ್ಕರ. ಇನ್ನ ಕರೆಕ್ಟ್ ಆಗಿ ಮೈಸೂರು 100 ಕಿಲೋಮೀಟರ್ಸ್ ಇದೆ. ಎಷ್ಟು ಬೇಗ ಬಂದ್ಬಿಟ್ರಿ ಗೊತ್ತಾ? 100 ಕಿಲೋಮೀಟರ್ ಎಷ್ಟು ಟೈಮ್ ಕವರ್ ಮಾಡೋಣ ಅಂತ ಗೊತ್ತಾಗುತ್ತೆ. ಆಕ್ಚುಲಿ ಟೈಮ್ ನೋಡೋಣ ಅಂದ್ರೆ ಟೈಮ್ ಗೊತ್ತಾಗ್ತಿಲ್ಲ ಗುರು. ಆಗ್ತೀರಿ ಕಾಣಿಸ್ತಿಲ್ಲ ಕಪ್ಲೇ. ಸೊ ಇರ್ಲಿ, ಬಂದು ಗೊತ್ತಾಗುತ್ತೆ ಫೈನಲ್ ಡೆಸ್ಟಿನೇಷನ್ ಟೈಮ್ ಏನಾಗುತ್ತೆ ಅಂತ. ಫೈನಲ್ ಡೆಸ್ಟಿನೇಷನ್ ಅಂದ್ರೆ ಮೈಸೂರು. ನಮ್ದು ಬಂದು ಕೂಡ ಮೈಸೂರು ಎಷ್ಟು ಗಂಟೆಗೆ ರೀಚ್ ಆಗ್ತೀರಿ ಅನ್ನೋದು ಗೊತ್ತಾಗುತ್ತೆ. ಮುಂದೆ ಬೋರ್ಡ್ ಕಾಣಿಸ್ತಾ ಇದೆ ಮೈಸೂರು ಎಷ್ಟು ಕಿಲೋಮೀಟರ್ ಅಂತ ಗೊತ್ತಾಗುತ್ತೆ ಇಲ್ಲಿ. ಮೈಸೂರು 104 ಕಿಲೋಮೀಟರ್ ತೋರಿಸ್ತಾ ಗುರು. ಅಲ್ಲಿ 100 ಅಂತ ತೋರಿಸ್ತು. ನೋಡೋಣ ನೋಡೋಣ ಬನ್ರಿ. ನಮ್ ಬಾಯ್ಸ್ ಎಲ್ಲ ಯಾಕೆ ಗೊತ್ತಿಲ್ಲ, ಸ್ವಲ್ಪ ಹಿಂದೆ ಉಳ್ಕೊಂಡ್ಬಿಟ್ರು. ನಾನು ಟೆಸ್ಟ್ ಆಗಿ ನಿಂತಿದ್ದೆ, ಅವರು ಸ್ಪೀಡ್ ಲಿಮಿಟ್ ಅಲ್ಲೇ ಬರ್ತಾ ಇದಾರೆ ಅನ್ಕೊಂತೀನಿ. ಏನಂತ ಗೊತ್ತಿಲ್ಲ, ಎಲ್ಲ ದೂರದಲ್ಲಿ ಕಾಣಿಸ್ತಾ ಇರ್ಗುರು. ಹಿಂದೆ ಮುಂದೆ 51, ಮದ್ದೂರು 33, ಶ್ರೀರಂಗಪಟ್ಟಣ 78 ಅನ್ನೋ ಇತ್ತು. ಓ ರೋಡ್ ಅಂತೂ ಕ್ರೇಜಿ ಆಗಿದೆ. ಆದ್ರೆ ಬೇಜಾರಾಗುವಂತ ವಿಷಯ ಏನಂದ್ರೆ, ಇನ್ನೊಂದು 1 ವಾರ ಅನ್ಸುತ್ತೆ ಟೂ ವೀಲರು 3 ವೀಲರು ಎಲ್ಲ ಬ್ಯಾನ್ ಮಾಡ್ತಾರೆ ಈ ರೋಡಿಂದ. ನಾವುಗಳೇನಿದ್ರು ಆ ಕಡೆ ಸರ್ವಿಸ್ ರೋಡ್ಗೆ ಹೋಗಬೇಕು. ಸೊ ನಿಮ್ಮಲ್ಲಿ ಯಾರ್ಯಾರು ಇನ್ನ ಈ ರೋಡ್ ಟ್ರೈ ಮಾಡಿಲ್ಲ, ಆ ರೋಡ್ ತರೋಕ್ಕಿಂತ ಮುಂಚೆ ಒಂದ್ಸರಿ ಮೈಸೂರಿಗೆ ಹೋಗ್ಬಿಡಿ. ಒಳ್ಳೆ ಟ್ರೈನ್ ಇದೆ, ಒಳ್ಳೆ ಥ್ರಿಲ್ ಇದೆ ಗುರು. ಕಿಚ್ಕೊಂಡು ಮಾತಾಡ್ತಾ ಇದ್ದೀನಿ ಗಾಯ್ಸ್, ಏನೇ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಗಾಳಿ ಸೌಂಡು ಮೈಸೂರಿನ ಎಷ್ಟು ಕಿಲೋಮೀಟರ್ ಗೊತ್ತಿಲ್ಲ, ಬೋರ್ಡ್ ಕಾಣಿಸ್ತಾ ಇದೆ. ಮೈಸೂರು 82 ಗುರು. ಏನ್ ಇಷ್ಟ ಬರ್ತಾ ಇದೀರಿ? ಆ ಟೈಮ್ ಅಲ್ಲಿ ಕಾಣಿಸ್ತಿಲ್ಲ. ಟೈಮ್ ನೋಡೋಣ, ಕಾಣಿಸ್ತಾ ಇಲ್ಲ ಗುರು. ಆಗ್ತಿಲ್ಲ ಟೈಮ್ ನೋಡಕ್ಕೆ. ನಮ್ ಜೊತೆ ನಮ್ ಬಾಯಪ್ಪ ಬಂದಾಗುರು ಮಿಕ್ಕವರಲ್ಲ ಎಲ್ಲೋ ಹಿಂದೆ ಉಳ್ಕೊಂಡ್ಬಿಟ್ಟವ್ರೆ. ಟೈಮ್ ನೋಡಕ್ ಕಾಣಿಸ್ತಿಲ್ಲ ಗುರು. ಫೈನಲ್ ಡೆಸ್ಟಿನೇಷನ್ ಟೈಮ್ ಅಲ್ಲಿ ಮೈಸೂರಲ್ಲಿ ನೋಡೋಣ ಬನ್ನಿ. ಪೂರ್ತಿ ಕತ್ತಲೆ ಇದೆ, ವಾಚಲ್ಲಿ ಲೈಟ್ ಇಲ್ಲ, ನಾನೇನ್ ಮಾಡ್ಲಿ? ಎಕ್ಸಾಕ್ಟ್ ಆಗಿ ಎಲ್ಲಿದ್ದೀರಿ ಅಂತ ನನಗೂ ಗೊತ್ತಿಲ್ಲ. ನಿಯರ್ ಬೈ ಮಂಡ್ಯ ಅವ್ರ ಬಡ್ಡೆ ಅನ್ಕೊಂಡಿದ್ದೀನಿ. ಇವಾಗ ಟೈಮ್ ಆಕ್ಚುಲಿ ಎಕ್ಸಾಕ್ಟ್ 4:00. ಸೊ 1/2 ಅವರ್ ಆಗಿದೆ. ಯಾವ ಊರು ಅಂತ ಗೊತ್ತಿಲ್ಲ ಇವರು. ಒನ್ 125 ಅದೇ ಇದೆ ಗಾಡಿ. ಸೆಂಟ್ರಲ್ಲಿ ಸ್ವಲ್ಪ ಸ್ಲೋ ಡೌನ್ ಮಾಡ್ಕೊಂಡೆ, ನಮ್ ಬಾಯ್ಗೆಲ್ಲ ಬಂದಿಲ್ಲ ಅಂತ. ಯಾವ್ದೇ ಬೋರ್ಡ್ ಕಾಣಿಸ್ತಾ ಇದೆ, ಯಾವ ಊರಂತ ಗೊತ್ತಾಗುತ್ತೆ.
ಯಾವುದಂತ ಗೊತ್ತಾಗದೆ ಇದ್ರು ಮೈಸೂರು ಎಷ್ಟು ಕಿಲೋಮೀಟರ್ ಅಂತ ಇದ್ರೆ ಸಾಕು. ಮದ್ದೂರು ಎರಡು ಮಲ್ವಳ್ಳಿ ಏ ಮೈಸೂರು ಅಲ್ಲಪ್ಪ ಏನ್ ಹೇಳಿದ್ದಾ ಇದು ಬೋರ್ಡ್ಗಳು ಕೈ ಕೊಡ್ತಾ ಇದೆ. ಇದು ಮದ್ದೂರ ಮಂಡ್ಯನ? ಓ ಗಾಯ್ಸ್, ಮಂಡ್ಯದಲ್ಲಿ ಮಾತ್ರ ಒಂದ್ ಕಡೆ ರೋಡ್ ಡೇವಿಯೇಷನ್ ತಗೊಬೇಕು. ಮೇ ಬಿ ಇದು ಊರ್ ಒಳಗಡೆ ಹೋಗಿ ಮದ್ದೂರ್ ಔಟ್ ಆಗ್ತೀವಿ ಅನ್ಸುತ್ತೆ. ನನ್ನಿಂದ ಬರ್ತಾ ಇದ್ದೀವಿ ಚ್ಯೂ ಬೈ ಅನ್ಕಂಡ್ರೆ ಎಲ್ಲಿ ಗುರು ಇವಾಗ ಬರ್ತವ್ರಿ ಇವರು. ಸರ್ ಟೈಮ್ ಇವಾಗ ಕಾಣಿಸ್ತಿಲ್ಲ. ಸರ್ ಟೈಮ್ ಇವಾಗ ಏ ಕಾಣಿಸ್ತಿಲ್ಲ ಗುರು ಇವಾಗಲೂ. ಓ ಯಾವುದೋ ಗಾಡಿ ಹಿಂಗೆ ಮಲ್ಕೊಂಬಿಟ್ಟೈತೆ. ಟೈರ್ ಫುಲ್ಲು ಟೈರ್ ಫುಲ್ ಬೆಂಡ್ ಆಗ್ಬಿಟ್ಟಿದೆ. ಧೂಳು ಗುರು, ನಮ್ಗೆ ಇಷ್ಟೊಂದು ಆಚೆ ಕಡೆ ಇಷ್ಟು ಲೈಟ್ ಕಾಣಿಸ್ತಾ ಇದೆ, ಬಡ್ಡಿ ಮುಗಿನ ಟೈಮ್ ನೋಡೋಕ್ಕಾಯ್ತಾ ಇಲ್ಲ. ಏನು ಕತೆನೋ ಹೋಗ್ರಪ್ಪ. ಹಾ ಬಿಡಿ ಹೇಳಿ ಹೇಗೆ ಆಮೇಲೆ ನೋಡ್ಕೊಳ್ಳೋಣ ನಾವು. ಇದು ಮಾತ್ರ ರೋಡ್ ಯಾಕಪ್ಪ ಹಿಂಗೆ? ಇಲ್ಲ ಮೇ ಬಿ ಇದು ಊರ ಒಳಗಡೆ ಹೋಗಲ್ಲ ಅನ್ಸುತ್ತೆ. ಸರ್ವಿಸ್ ರೋಡ್ ಅಲ್ವಾ? ಸರ್ವಿಸ್ ರೋಡು ಮುಗಿಸ್ಕೊಂಡು ಮುಂದೆ ಲೆಫ್ಟ್ ಕನೆಕ್ಟ್ ಆದ್ರೂ ಆಗುತ್ತೆ. ನಾನೇನೋ ಫುಲ್ಲು ಮೈಸೂರು ತನಕನೂ ರೋಡ್ ಹಿಂಗೆ ಇರುತ್ತೆ ಕ್ರೇಜಿ ಅನ್ಕೊಂಡೆ. ಇನ್ನೊಂದು ಗುರು, ಈ ಥರ ಟಾಟಾ ಎಸ್ ಗಾಡಿಗಳು ಮತ್ತು ಚಿಕ್ಕ ಚಿಕ್ಕ ಗಾಡಿಗಳು ಏನಾಗುತ್ತೆ ಗೊತ್ತಾ? ನಾ ಲೈಟೇ ಇರಲ್ಲ. ಟ್ಯೂಬ್ಗಳದ್ದು ದಾರ ಕಟ್ಟವ್ರೆ, ನಾನು ದೊಡ್ಡ ಪೈಪ್ ಅನ್ಕೊಂಡೆ. ಅದು ಮಿಡ್ ನೈಟ್ ಅಲ್ಲಿ ಬಾಯ್ಸ್ ಟ್ರಿಪ್ಸ್. ಸೊ ಈ ತರ ಗಾಡಿಗಳು ಏನಾಗುತ್ತೆ, ಲೈಟೇ ಇಲ್ಲ ಅಲ್ಲಿ ಇಲ್ಲೆಲ್ಲ. ಒಂದೊಂದ್ಸಲ ಕಾಣಿಸೋದೇ ಇಲ್ಲ ಗುರು, ಚಿಕ್ಕ ಚಿಕ್ಕದಾಗ ಕಾಣಿಸುತ್ತೆ ಗಾಡಿಗಳು. ಸಖತ್ ಡೇಂಜರ್ ಅದು. ಒಂದೆರಡು ಕಡೆ ನನಗೆ ಬೈಕ್ ಬಂದಿತ್ತು. ಚಿಕ್ಕ ಚಿಕ್ಕ ಗಾಡಿ ಆದರೂ ಪರವಾಗಿಲ್ಲ, ಲಾರಿ ಅವರು ಸೆಂಟ್ರಲ್ಲಿ ಒಂಚೂರು ಲೈಟೇ ಇಲ್ಲ, ಎಲ್ಲ ಹೊಡೆದೋಗಿದೆ. ಅಂಥ ಗಾಡಿಗಳು ನಿಧಾನಕ್ಕೆ ಹೋಗ್ತಾ ಇರುತ್ತೆ. ನಾವು 120 ಆ ಥರದ್ರಲ್ಲಿ ಇದ್ರಿ, ಏನಾಗೋದು ಹೇಳಿ ನೋಡ್ತಾ ಇದ್ದಿದ್ರೆ. ಸೊ ರೈಡಲ್ಲಿ ಪ್ರತಿಯೊಂದು ಅಲರ್ಟಾಗಿ ಹುಷಾರಾಗಿರಬೇಕು. ಮೇ ಬಿ ಇಲ್ಲಿ ಮತ್ತೆ ಹೈವೇಗೆ ಜಾಯ್ನ್ ಆಗ್ತೀವಿ ಅನಿಸುತ್ತೆ. ಯಾಕೆ ನಮ್ಮ ವೆಂಕಿ ಬೈ ನಿಲ್ಸ್ಕೊಂಡ್ರು? ನಂಗೆ ದೇವ್ರ ಹಣೆಗೂ ಈ ಥರದೊಂದು ಮ್ಯಾಟ್ರ್ ಆಯ್ತಂದ್ರೆ ಗೊತ್ತಿಲ್ಲ ಗುರು. ನಾನೇನೋ ಕಮ್ಮಿ ಟೈಮಲ್ಲಿ ಎಷ್ಟು ಬೇಗ ಆಗುತ್ತೋ ಎಷ್ಟು ಬೇಗ ಹೊಡೆಯೋಣ ಮೈಸೂರಿಗೆ ಅನ್ಕೊಂಡೆ. ದ ರೋಡ್ ಈಸ್ ಗಾನ್ ಹಿಯರ್. ಸೊ ಮೈಸೂರಿನ ತುಂಬ ದೂರ ಇಲ್ಲ, ಅಲ್ಲಿ ಬೋರ್ಡ್ ಇದೆ ನೋಡೋಣ ಎಷ್ಟು ಕಿಲೋಮೀಟ್ರ್ ಇದೆ ಅಂತ. ನೀವು ಕೇಳ್ಬೋದು ಯಾಕೆ ಏನು ಮ್ಯಾಪ್ ಇದೆ, ಮ್ಯಾಪ್ ಹಾಕ್ಕೊಂಡು ಹೋಗೋದಲ್ಲ ಅಂತ. ಏ ಹೋಗ್ರು, ಮ್ಯಾಪಲ್ಲ ಯಾರು ಹಾಕತ್ತಾರೆ? ಏ ಮೈಸೂರು 48 ಕಿಲೋಮೀಟ್ರ್ ಗುರು ಅಷ್ಟೇ, ಇನ್ನೇನು ಬಂದ್ಬಿಟ್ಟಿದ್ದೀವಿ. ಬಾಯ್ಸ್ ಯಾರು ಮೂರು ಜನ ಹೋಯ್ತವ್ರೆ. ಏ ಇಲ್ಲನಾ ಇಲ್ಲನಾ ಓ ಥ್ಯಾಂಕ್ಸ್ ಬ್ರೋ. ಬೈ ಕರ್ಕೊಂಡು ಕಿಡ್ನಾಪ್ ಕಿಡ್ನಾಪ್ ಆಗ್ಬಿಡಲ್ಲ ಅವನು. ಅವನ ಹುಡುಗ ಕರ್ದ ಬ್ರೋ ಹಿಂಗ್ ಬನ್ನಿ ಹಿಂಗ್ ಬನ್ನಿ ಅಂತ ಕರ್ಕೊಂಡು ಜಪ್ತಿ ಗಿಪ್ತಿ ಹೊಡೆದ್ ಬಿಡೋಲ್ಲ. ಓಕೆ ಇಲ್ಲಿ ಡೇವಿಯೇಷನ್ ಇದೆ. ಸುಮ್ಮನೆ ಹೇಳಿದೆ ಗುರೋ, ತಪ್ಪು ಇಳ್ಕೊಂಬಿಡ್ರಿ. ಯಾರಾದ್ರೂ ವಿಡಿಯೋ ಅವ್ರಿಗೆ ತಲುಪಿದ್ರೆ ಯಾರಿಗೆ ಗೊತ್ತು? ನೈಟ್ ಟೈಮ್ಸ್ ಅಲ್ವಾ, ನಮ್ಮ ಸೇಫ್ಟಿಲಿ ನಾವು ಇರಬೇಕು. ಯಾರೇ ಇರಲಿ ಬೈಕ್ ಬಂದಿರುತ್ತೆ. ಯಾರಣ ಏನು ಒಂದ್ ವೇಲ್ ಬಂದ್ಬಿಟ್ಟು ಫ್ರೆಶ್ ಆಗಿ ತಾರ ಹಾಕೋರು ಬೇರೆ ಇಲ್ಲಿ. ಏನಂದ್ರೆ ಏನು ಕಾಣಿಸ್ತಿಲ್ಲ ಮುಂದೆ. ಈ ರೋಡ್ ಅಲ್ಲಿ ಕೂತೋಗೈತೆ ಗುರು. ಓ ಇಲ್ಲಿ ಇಲ್ಲಿ ಜಾಯ್ನ್ ಆಗುತ್ತೆ ಅಂಬೇಕಾಲ್ ಕೃಷ್ಣ ಏನೋ ಇರಬೇಕು. ಅದಕ್ಕೆ
ಥ್ಯಾಂಕ್ ಯು ಕೃಷ್ಣ. ಮೇ ಬಿ ಹಂಗೆ ಜಾಯಿನ್ ಆಗುತ್ತೆ ಅನ್ಸುತ್ತೆ. ಅಲ್ಲಿ ಚೆಕ್ ಚೆಕ್ ಆಗಲ್ಲಪ್ಪ. ಸೊ ಇದು ಅಲ್ಲೆಲ್ಲ ಊರ ಒಳಗಡೆ ಹೋಗ್ಬಿಟ್ಟು ಇಲ್ಲಿ ಬಂದು ಮತ್ತೆ ಹೈವೇ ಜಾಯಿನ್ ಆದ್ರಿ ಬಾಯ್. ಇಟ್ ಈಸ್ ಟೋಟಲಿ ಡಿಸಪಾಯಿಂಟೆಡ್. ಸೀರಿಯಸ್ ಆಗಿ ನಾನು ಫುಲ್ಲು ಹೈವೇನೆ ಇರುತ್ತೆ, ಕಂಪ್ಲೀಟ್ ಕ್ಲಿಯರ್ ಆಗ್ಬಿಟ್ಟಿದೆ ರೋಡು ಅಂತಂದಿದ್ದೆ. ಇಲ್ಲ ಒಂದು ಒಂದು ಊರಲ್ಲಿ ಮಾತ್ರ ಎಡ್ಬಟ್ಟಾಗೋದು ನೋಡಿ. ಈ ಥರನೇ ಹೇಳಿದ್ದು ಇದಕ್ಕಾದ್ರೆ ಲೈಟ್ ಇದೆ ಎಂದು ಅಲ್ಲಿ ಹಿಂದೆ ಒಂದು ಗಾಳಿ ಇತ್ತು, ಅದಕ್ಕೆ ಏನು ಇಟ್ಟಿಲ್ಲ. ಅವರು ಕತ್ಲಲ್ಲಿ ಕತ್ಲೆ ಆಗಿ ಏನೂ ಕಾಣ್ತಿಲ್ಲ. ಇದು ತೋರಿಸ್ತೀನಿ, ಇಲ್ಲಿ ಯಾವುದೋ ಮುಂದೆ ಹೋಗೋ ಥರ ಇದೆ ನೋಡಿ. ಇವ್ರಗಳ ಗಾಡಿ ಬರೀ ರೇಡಿಯಂ ಸ್ಟಿಕ್ಕರ್ಗಳು ಅಂಟಿಸ್ಕೊಂಡಿದ್ರೆ ಏನು ಗೊತ್ತಾಗುತ್ತೆ. ಸರಿ ಓಕೆ, ಇದು ರೋಡ್ ರೆಡಿ ಮಾಡೋ ಗಾಡಿ ಅನ್ಸುತ್ತೆ, ಆದರೂ ಡೇಂಜರ್. ನೋಡಿ ಎಲ್ಲಾರು ನೋಡಿ, ಅದು ರೋಡ್ ಕಲರ್ ಎಲ್ಲ ಒಂದೇ, ಏನು ಗೊತ್ತಾಗುತ್ತೆ. ಅದರಲ್ಲಿ ಬೇರೆ ನಂದು ಪಿಂಕೆಡ್ ಗಳಿಸೋರು ಇನ್ನ ಡಿಫಾಲ್ಟ್. ಸೊ ನೋಡ್ಬೋದು ಗೈಸ್, ಪೂರ್ತಿ ರೋಡು ಇನ್ನ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಆಗಿಲ್ಲ. ಅಮ್ಮ ಸೊ ಇನ್ನ ರೆಡಿ ಮಾಡ್ತಾನೆ ಇದಾರೆ. ಎಷ್ಟಾಗಿದೆ ಟೈಮ್ ಅಂತ ಸೀರಿಯಸ್ ಆಗಿ ನನಗೂ ಗೊತ್ತಿಲ್ಲ. ಅಲ್ಲಿ ಹೋಗಿದ್ದೆ ಟೈಮ್ ಕಮ್ಮಿ ಆಗಿರ್ಬೇಕಂತೆ, ಸ್ಟಾಪಿಂಗ್ ಮೂಮೆಂಟ್ ಅಲ್ಲಿ ಇರ್ಬೇಕಂತೆ ನಮ್ಗೆ. ಹೆಂಗಿರೋದು ಹೇಳಿ. ಅಲ್ಲಲ್ಲಿ ಅಲ್ಲಲ್ಲಿ ಕೊಟ್ಬಿಟ್ಟು ಕಟ್ ಮಾಡಿ ಜಾಯಿನಿಂಗ್ ಕೊಟ್ಟಿದ್ದಾನೆ ರೋಡಿಗೆ, ಹೈವೇಗೆ. ಸೆಂಟ್ರಲ್ ಸೆಂಟ್ರಲ್ ಅದೇನು ಕೆಲಸ ನಡೀತಾ ಇದೆ ಅವ್ರಿಗೆ ಗೊತ್ತಿಲ್ಲ. ಅಮ್ಮ ನಾವಿವಾಗ ಫೈನಲಿ ಮೈಸೂರು ಅನ್ಕೊಂಡಿದ್ದೀನಿ. ಫೈನಲಿ ಮೈಸೂರು ಅನ್ಕೊಳ್ಳೋದೇನು, ಮೈಸೂರಿಗೆ ಬಂದಿದ್ದೀವಿ. ಇಲ್ಲಿ ಇದು ಟನಲ್ ಕಾಣಿಸ್ತಿದೆ ನೋಡಿ. ಕಂಟಿನ್ಯೂಸ್ ಆಗಿ ಹೊಡೆದಿದ್ದೀವಿ ಬೆಂಗಳೂರಿಂದ ಮೈಸೂರಿಗೆ. ಮುಂದೆ ಒಂದು ಚಿಕ್ಕ ಸ್ಟಾಪ್ ಹಾಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಹೊರಡೋಣ. ಏನಾಗುತ್ತೆ ಅಂದ್ರೆ ಇವ್ರಿಗೆ ಯಾರು ಗುರು ಸಡನ್ ಆಗಿ ಇಲ್ಲೇ ಹಾಕೊಂಡ್ಬಿಟ್ರು. ನಾವು ಆಕ್ಚುಲಿ ಇಲ್ಲಿ ರೈಟ್ ಹೋಗ್ಬೇಕು ಗುಂಡ್ಲುಪೇಟೆ ರೋಡು. ಇನ್ನೊಂದು ಬರ್ಬೇಕು R15. ಹಾ ಬಂತು ಬಂತು. ಇಲ್ಲಿಂದ ಬಂಡೀಪುರನ? ಓ ಸಾರಿ, ಟೈಮ್ ನೋಡದೆ ಮರ್ತ ಹೋಗ್ಬಿಟ್ಟೆ. ಬೈ 1 hour 10 minutes ಗೈಸ್, ಕರೆಕ್ಟ್ ಆಗಿ 1 hour 10 minutes ಗೆ ಮೈಸೂರ್ಗೆ ಬಂದಿದ್ದೀರಿ. ಇರೋಣ ಗೈಸ್, ಮೈಸೂರು ಎಂಟ್ರಿ ಕೊಟ್ವಿ, ಪ್ಯಾಲೇಸ್ ಕಾಣಿಸ್ತಾ ಇದೆ ನೋಡಿ. ಸೊ ಲಾಸ್ಟ್ ಟೈಮು ಒಂದು ನಮ್ಮ ಸಿನಿಮಾ ಇಲ್ಲಿ ಶೂಟಿಂಗ್ ಎಲ್ಲ ಮಾಡಿದ್ದೀರಿ ಗುರು ಈ ಸರ್ಕಲ್ ಅಲ್ಲೆಲ್ಲ. ಸೊ ಪ್ಯಾಲೇಸ್ ನೋಡ್ಕೊಡಿ, ಲೈಟಿಂಗ್ ಸಮೇತ ಸಾಕಾದಾಗಿದೆ ಅಲ್ವಾ. ಏನ್ ಇಷ್ಟು ಜನ ಇದಾರೆ ಪ್ಯಾಲೇಸ್ ಗ್ರೌಂಡ್ ಮುಂದೆ? ಗೈಸ್ ಮೈಸೂರಿಗೆ ಎಕ್ಸಾಕ್ಟ್ ಆಗಿ ನಾವು ಟೈಮಿಂಗ್ಸ್ ಬಂದು ಕಲ್ತಿರೋದು 70 minutes. 1 hour 10 minutes ಏನೋ ತಲುಪಿದ್ದೀರಿ. ನೋಡಿ ಮೈಸೂರು, ಹಾ ಪ್ಯಾಲೇಸು, ಪ್ರವೀಣ ಪ್ಯಾಲೇಸ್ ಏನೋ ಅಂತ ಕೇಳ್ತಾರೆ ನೋಡಿ. ಈಗ ಏನ್ ಹೇಳಲ್ಲ ಇವ್ರಿಗೆಲ್ಲ. ಬೈ ಲೇಸರ್ ಲೈಟ್ ತಂದಿಲ್ವಾ? ಬೇಡ ಬಿಡಿ ಬೇಡ. ಒಂದು ಸ್ಮಾಲ್ ಟೀ ಬ್ರೇಕ್ ಹಾಕೊಂಡು ಮತ್ತೆ ಇಲ್ಲಿಂದ ಹೊರಡೋಣ ಗೈಸ್.